ಎಲ್ರಿಗೂ ನಮಸ್ಕಾರ. ವೇದಿಕೆಯ ಮೇಲಿರುವಂತಹ ವೇದಿಕೆ ಮುಂದಿರುವ ಎಲ್ಲರಿಗೂ ನನಗೆ ಒಂದು ಈ ಒಂದು ಅವಕಾಶ ಕೊಟ್ಟಂತ ಬಾಬು ಸರ್ಗೆ ಹಾಗೂ ಅಜಯ್ ಸರ್ ಕ್ಯಾಮ್ರಾಮನ್ ಸರ್ಗೆ ಹಾಗೂ ದಿನೇಶನ ಹಾಗೂ ದರ್ಶನನ ನಮ್ಮ ಜಯ ಸಿಂಹ ಅವರು ಎಲ್ಲ ವರ್ಗದವರು ಬಹಳ ಅದ್ಭುತವಾಗಿ ನಿಜವಾಗಿ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ಒಂದು ಹಳ್ಳಿಯ ಭಾಗದಲ್ಲಿ ಹೋಗಿ ಸಿನಿಮಾ ಮಾಡಿತು, ಆ ಒಂದು ವಾತಾವರಣ ಸೆಟ್ ಹಾಕಿ ಭಾಳ ಮಳೆ ಬೇರೆ, ಆ ಒಂದು ಇದರಲ್ಲೂ ಹೋಗಿ ಕಷ್ಟಪಟ್ಟು ಸಿನಿಮಾ ಮಾಡಿ ತುಂಬ ಚೆನ್ನಾಗಾಯ್ತು, ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಯಿತು. ಪ್ರಮೋದ್ ಶೆಟ್ಟಿ ಸರ್ ಜೊತೆ ನನಗೆ ಒಂದು ಪಾತ್ರ ಕೊಟ್ಟಿದ್ದೀವಿ, ತುಂಬಾ ಆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಆ ಬಾಡಿ ಲ್ಯಾಂಗ್ವೇಜ್ಗೂ ಅವ್ರಿಗೂ ನನಗೂ ಭಾಳ ಹೊಂದ್ಕೊಂತದ್ದು, ತುಂಬ ಚೆನ್ನಾಗಾಯ್ತು. ಆ್ಯಂಡ್ ಮುಖ್ಯವಾಗಿ ನನಗೆ ಒಂದು ಆಸೆ ಆಯಿತು ಆ್ಯಕ್ಚುಲಿ ಶ್ರುತಿ ಅಮ್ಮ ಮತ್ತು ರಾಘವೇಂದ್ರ ಅಮ್ಮ ಅವ್ರ ಜೊತೆ ಒಂದು ಸಿನಿಮಾ ಯಾವುದಾದ್ರೂ ಒಂದು ಸಿನಿಮಾಗಳು ಮಾಡಬೇಕು ಅಂತ ಒಂದು ಅವಕಾಶ ಸಿಕ್ತಿರಲಿ. ಈ ಒಂದು ಅವಕಾಶ ಕೊಟ್ಟಂಥ ಬಾಬು ಸಾರಿಗೆ ಹಾಗೆ ನಿರ್ಮಾಪಕರುಗಳಿಗೆ ತುಂಬ ಧನ್ಯವಾದಗಳನ್ನು ತಿಳಿಸ್ತೀನಿ. ಆ್ಯಂಡ್ ಸಿನಿಮಾ ಅಂತೂ ನಿಜವಾಗ್ಲೂ ತುಂಬ ಚೆನ್ನಾಗಿ ಬಂದಿದೆ. ಕಾರಣ ನೀವು ನೋಡಿದ್ರಲ್ಲ ಮೇಕಿಂಗ್ ವೀಡಿಯೋದಲ್ಲಿ ಬಾಬು ಸರ್ ಹಿಂಗೆಲ್ಲ ಆ್ಯಕ್ಟ್ ಮಾಡಿ ಅವರೇ ತೋರಿಸ್ತಾ ಇದ್ರು ಅಂತ ನಮಗೂ ಆಶ್ಚರ್ಯ ಆಗ್ತಿತ್ತು ಆ್ಯಕ್ಚುಲಿ. ಸೊ ನಾವು ಸರ್ ಕಾಮಿಡಿ ಮಾಡ್ತಿದ್ರೆ ಇಷ್ಟೇ ಎಕ್ಸ್ಪ್ರೆಷನ್ ಕೊಡಿ, ಇಷ್ಟೇ ಸಾಕು ಇಷ್ಟೇ ಸಾಕು, ಸೊ ವರ್ಕ್ ತೆಗಿತಾ ಇದ್ರು. ಆ್ಯಂಡ್ ನೀವು ಆ್ಯಕ್ಷನ್ ಮಾಡೋ ಟೈಮ್ ಸರ್ ಈಗ ಇದರಲ್ಲ ಹಿಂಗೆ ಆ ಒಂದೊಂದು ಎಕ್ಸ್ಪ್ರೆಷನ್ ಬರೋದಕ್ಕೂ ಅಷ್ಟೊಂದು ವರ್ಕ್ ಮಾಡ್ತಿದ್ರು ಅವರು. ಕಾರ್ ಹಿಂಗೆ ಬರಬೇಕು ಹಿಂಗೆ ಬರಬೇಕು, ಇಲ್ಲ ಇನ್ನೊಂದು 5 ಟೇಕ್ ಹೋಗಿ. ಸೊ ಹಂಗೆ ಆ ಥರ ಅಷ್ಟು ಎಫರ್ಟ್ ಹಾಕಿ ವರ್ಕ್ ಮಾಡಿದ್ದಾರೆ, ನಿಜವಾಗ್ಲೂ ಭಾಳ ಖುಷಿ ಆಗ್ತಾ ಇತ್ತು ಈ ಒಂದು ಟೀಮಲ್ಲಿ ವರ್ಕ್ ಮಾಡಿದ್ದಕ್ಕೆ ನನಗೆ. ಆ್ಯಂಡ್ ನನಗೊಂದು ನಿಜವಾದ ಒಂದು ಯೂನಿವರ್ಸಿಟಿ ಥರ ಕಲಿಕೆ ಆಯಿತು ನನಗೆ ನಿಜವಾಗ್ಲೂ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಸೊ ಮೊದಲಿಗೆ ನನಗೆ ಮಂಜುನಾಥ್ ಸರ್ ಫೋನ್ ಮಾಡಿದರು, ಹಿಂಗೆ ಸಿನಿಮಾ ಮಾಡ್ತಿದ್ದೀವಿ 13 ಅಂತ, ಅದರಲ್ಲೂ ರಾಘಣ್ಣ ಮತ್ತು ಶ್ರುತಿ ಮೇಡಮ್ ಜೊತೆ ಆ್ಯಕ್ಟ್ ಮಾಡಬೇಕು ಅಂತ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ನಾನು ಅನ್ಕೊಂಡಿರ್ಲಿಲ್ಲ ನಾನು ಆ್ಯಕ್ಚುಲಿ ಅವ್ರ ಜೊತೆ ಒಂದು ಆ್ಯಕ್ಟ್ ಮಾಡ್ತೀನಿ ಅಂತ. ಸೊ ಅದನ್ನು ನಂಗೊಂದು ಒಳ್ಳೆ ಅವಕಾಶ ಸಿಕ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಅದರಲ್ಲೂ ರಾಘಣ್ಣ ಬಗ್ಗೆ ಹೇಳಲೇಬೇಕು, ಯಾಕಂದರೆ ಸೆಟ್ಟಲ್ಲಿ ಬೆಳಗಿಂದ ಸಂಜೆವರೆಗೆ ನಿಂತು ಆ್ಯಕ್ಟ್ ಮಾಡೋದು ತಮಾಷೆ ಅಲ್ಲ, ಪಾಪ ಅವ್ರು ಬೆಳಗಿನ ಸಂಜೆವ್ರು ಸೆಟ್ಟಲ್ಲಿ ನಿಂತಿದ್ರು. ಸೊ ಡೆಡಿಕೇಶನ್ಗೆ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಹೆಚ್ಚಾಗಿ ಒಂದು ಸಾಂಗಲ್ಲಿ ಅವರು ಡ್ಯಾನ್ಸ್ ಮಾಡಿದ್ದಾರೆ, ಡ್ಯಾನ್ಸಲ್ಲಿ ಒಂದು ಗ್ರೇಸ್ ಮೂಮೆಂಟ್ ಇದೆ, ಅದು ನೀವು ನೋಡಲೇಬೇಕು. ಸೊ ಮೇಡಮ್ ಬಗ್ಗೆ ಹೇಳಬೇಕಂದ್ರೆ ಎಲ್ಲರೂ ಹೇಳಿದ್ರು ಅವ್ರ ಕ್ಯಾರೆಕ್ಟರೈಸೇಷನ್ ಏನಿದೆ, ನಿಜವಾಗ್ಲೂ ನಾವೆಲ್ಲ ಕಲಿಯಲೇಬೇಕಾಗಿರೋದು. ಸೊ ಒಂದು ಪಾತ್ರ ನಿಶ್ಚನಾಗ ಮುಸ್ಲಿಂ ಕ್ಯಾರೆಕ್ಟರ್ ಮಾಡಿದ್ದಾರೆ, ಅವ್ರದ್ದೊಂದು ಆ ವೇರಿಯೇಷನ್ ಇರ್ಬೋದು, ಆ ಡೈಲಾಗ್ ಡೆಲಿವರಿ ಇರ್ಬೋದು ಸೇಮ್ ಅವ್ರ ಥರನೇ, ಅವ್ರು ಹೆಂಗೆ ಮಾತಾಡ್ತಾರೆ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ. ಸೊ ಥ್ಯಾಂಕ್ ಯು ಮೇಡಮ್, ನಿಜವಾಗ್ಲೂ ಹಿಂಗೆ ಆ್ಯಕ್ಟ್ ಮಾಡೋದು ನಿಜವಾಗ್ಲೂ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಡೈರೆಕ್ಟ್ರ್ ಬಗ್ಗೆ ಹೇಳೋದೇ ಬೇಡ, ನೀವೇ ನೋಡಿದ್ರಿ ಮೇಕಿಂಗಲ್ಲಿ. ಸೊ ತುಂಬ ಆ್ಯಕ್ಟಿವ್ ಅವ್ರು ಸೆಟ್ಟಲ್ಲಿ, ಬೆಳಿಗ್ಗೆ ಒಂದು ಆ್ಯಕ್ಟಿವ್ ಮೋಡಲ್ಲಿ ಸ್ಟಾರ್ಟ್ ಮಾಡಿದ್ರೆ ಎಂಡೋರ್ಗೂ ಅದೇ ಆ್ಯಕ್ಟಿವಲ್ಲಿ ಇರ್ತಿದ್ರು. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಪ್ರೊಡ್ಯೂಸರ್ ಸರ್ ಥ್ಯಾಂಕ್ ಯು ಸೋ ಮಚ್. ಸೊ ಎಲ್ರಿಗೂ ಒಳ್ಳೆದಾಗಲಿ, ಥ್ಯಾಂಕ್ ಯು ಸೋ ಮಚ್ ಬಾಯ್. ನಿಮ್ಮ ಪಾತ್ರದ ಬಗ್ಗೆ, ಪಾತ್ರದ ಬಗ್ಗೆ ನಾನೊಂದು ಕಳ್ಳನ ಪಾತ್ರ ಮಾಡಿದ್ದೀನಿ. ಆಕ್ಚುಲಿ ನಾನು ಕಳ್ಳ ಲೋಕಿ ಪೊಲೀಸು, ಆದ್ರೆ ಮೇಕಿಂಗ್ ಕಟ್ಟಿಂಗ್ ಮೋಸ್ಟ್ಲಿ ಮಂಜುನಾಥ್ ಸರ್ ಮಾಡಿದಾರೆ ಅನ್ಸುತ್ತೆ, ಫುಲ್ ಅವರೇ ಇದ್ರು ಮೇಕಿಂಗ್ ಅಲ್ಲಿ, ನಾವಿಲ್ಲೇ ಇರಲಿಲ್ಲ. ಓಕೆ ಥ್ಯಾಂಕ್ ಯು. ಒಂದು ಖುಷಿ ವಿಚಾರ ಏನಪ್ಪ ಅಂತಂದ್ರೆ, ನಮ್ಮ ಎಲ್ಲ ಕಲಾವಿದರುಗಳಿಗೆ ಶ್ರುತಿ ಅಮ್ಮ ತರ ನಿಜವಲ್ಲ, ಅವ್ರು ನೋಡಿ ಮುಸ್ಲಿಂ ಪಾತ್ರ ಆಗಿದ್ರು, ಅದಕ್ಕೆ ಏನು ವರ್ಕ್ ಮಾಡಬೇಕು, ಆ ಸ್ಲ್ಯಾಂಗ್ ಹೆಂಗೆ ಯಾವ ರೀತಿ ಮಾತಾಡಬೇಕು ಅಂತ ಅವ್ರು ಹೋಮ್ವರ್ಕ್ ಮಾಡ್ತಿದ್ರು, ಅದು ನಾನು ನೋಡಿದ್ದೀನಿ ಆ್ಯಕ್ಚುಲಿ. ಆ್ಯಂಡ್ ಕೇಳಿದ್ದೀನಿ ಅವ್ರ ಜೊತೆನೆ ವರ್ಕ್ ಮಾಡಿದವರು ನನಗೆ ತಿಳಿಸಿದ್ರು, ನನ್ನ ಹತ್ರ ಫೋನ್ ಮಾಡಿ ಕೇಳಿದ್ರು ಈ ಥರ ಹೆಂಗೆ ಬರಬೇಕು. ಅವ್ರು ನೋಡಿ ಇಷ್ಟು ದೊಡ್ಡ ಕಲಾವಿದ್ರು ಆಗಿದ್ರು, ಎಷ್ಟು ಚೆನ್ನಾಗಿ ಹೋಮ್ವರ್ಕ್ ಮಾಡ್ತಾರೆ. ಸೊ ಇದು ಎಲ್ಲ ಕಲಾವಿದರುಗಳಿಗೂ ಇದು ಒಂದು ಮಾರ್ಗದರ್ಶಕ ಅಂತ ಹೇಳ್ಬೋದು, ಯಾಕಂದ್ರೆ ಪ್ರತಿಯೊಬ್ಬ ಕಲಾವಿದರು ಹೋಮ್ವರ್ಕ್ ಮಾಡಬೇಕು. ಸೊ ನಾನು ಅಮ್ಮ ಹತ್ರ ಅದೇ ಕಲ್ತಿರೋ. ಥ್ಯಾಂಕ್ ಯು ಅಮ್ಮ.